ನೆರೆದಿರುವ ಎಲ್ಲ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲರ ಹತ್ರ ನಾವು ಸರ್ಕಾರದ ಹತ್ರ ಜನರ ಹತ್ರ ಮಾಡುವ ವಿನಂತಿ ಏನಂದರೆ, ವೈದ್ಯರಿಗೆ ನಮ್ಮ ವೃತ್ತಿ ಪ್ರದೇಶದಲ್ಲಿ ವೃತ್ತಿ ಮಾಡುವಂತಹ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಕಾಲೇಜುಗಳಲ್ಲಿ ನಮಗೆ ಸುರಕ್ಷತೆಯನ್ನು ಕೊಡಿ, ಒಂದು ಕೇಂದ್ರೀಯ ಲಾವನ್ನು ನೀತಿಯನ್ನು ತರಬೇಕಾಗಿ ಕೇಳಿಕೊಳ್ತೇನೆ. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಕುಂದಾಪುರ ಶಾಖೆಯ ಪರವಾಗಿ ನಾವೆಲ್ಲ ವೈದ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಹಾಗೂ ನಮ್ಮ ಕೋರಿಕೆ ಏನಂದರೆ, ವೈದ್ಯರ ಸುರಕ್ಷತೆಗಾಗಿ, ಅವರ ವೃತ್ತಿ ಪ್ರದೇಶದಲ್ಲಿ ಅವರ ಸುರಕ್ಷತೆಗಾಗಿ ಒಂದು ಕೇಂದ್ರೀಯ ಕಾನೂನನ್ನು ಜಾರಿಗೊಳಿಸಬೇಕು. ಅದರಿಂದಾಗಿ ವೃತ್ತಿನಿರತ ಎಲ್ಲ ಮಹಿಳೆಯರು, ವೈದ್ಯರು, ನರ್ಸುಗಳು, ದಾದಿಗಳು ಎಲ್ಲರಿಗೂ ಸುರಕ್ಷತೆ ಸಿಗಬೇಕಂತ ಆಗ್ರಹಪಡಿಸ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಿ. ವಂದನೆಗಳು. ಒಂಬತ್ತನೇ ತಾರೀಕು ಕಲ್ಕತ್ತಾದಲ್ಲಿ ಒಬ್ಬರು ಕರ್ತವ್ಯ ನಿರತ ವೈದ್ಯ ಮೇಲೆ ಏನು ಮನುಕುಲ ನಾಚುವಂಥ ಒಂದು ಘಟನೆ ನಡೆದಿದೆ. ಇದು ನಾವೆಲ್ಲರೂ ನಾಗರಿಕ ಸಮಾಜ ತಲೆತಗ್ಗಿಸುವಂಥ ಒಂದು ವಿಚಾರ ಆಗಿದೆ. ಪ್ರತಿ ಬಾರಿ ಈ ಘಟನೆ ನಡೆದಾಗಲೂ ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆಗಳು ನಡೀತವೆ, ಒಂದು ಸಮಾಜದಲ್ಲಿ ಎಲ್ಲರೂ ರೋಷ ವ್ಯಕ್ತಪಡಿಸ್ತಾರೆ. ಆದರೆ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ಒಂದು ಯಾವ ಅನಾಚಾರ ನಡೀತಾ ಇದೆ ಅದು ಇನ್ನೂ ಕೂಡ ನಿಂತಿಲ್ಲ. 2008 ಮೆಡಿಕಲ್ ಆ್ಯಕ್ಟ್ನಲ್ಲಿ ಏನು ನಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅದು ಇದುವರೆಗೂ ಕೂಡ ಎಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಆಗಿದ್ದನ್ನು ನಾವು ನೋಡ್ತಾ ಇಲ್ಲ. ನಾವೆಲ್ಲ ಸಬ್ಬರಿದ್ದೇವೆ, ಹಗಲು ರಾತ್ರಿ ನಾವು ನೀವೆಲ್ಲ ಗಮನ ಮಾಡಿದ್ದೀವಿ. ಕೋವಿಡ್ ಅಂತ ಮಹಾಮಾರಿ ಇರುವ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಜೀವವನ್ನು ಪಣಕ್ಕಿಟ್ಟು ಜನರ ಜೀವವನ್ನು ಉಳಿಸಿದ್ದೇವೆ. ಆದರೆ ಈಗಾಗಲೇ ನಮ್ಮ ಕಾರ್ಯದರ್ಶಿ ಮಹಿಮಾ ಆಚಾರ್ಯರು ಹೇಳಿದ ಹಾಗೆ ಒಂದು ದಿವಸ ನಮ್ಮನ್ನು ಹೋಗಲಿ 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 ಅಟ್ಟಕ್ಕೇರಿಸ್ತಾರೆ. ಯಾವ ದಿವಸ? ವೈದ್ಯರ ದಿನಾಚರಣೆ ದಿವಸ. ಮಾರನೇ ದಿನ ಯಾರಿಗೂ ಅದು ನೆನಪು ಕೂಡ ಇರುವುದಿಲ್ಲ. ಮತ್ತು ಯಾವುದೇ ಒಂದು ಕಚೇರಿಗೆ ಹೋಗಲಿ ಜನಸಾಮಾನ್ಯರು ಸಭ್ಯರಾಗಿ ನಡ್ಕೊಳ್ತಾರೆ. ನಾವು ನೋಡಿದ ಮಟ್ಟಿಗೆ ಆಸ್ಪತ್ರೆಗಳಿಗೆ ಬಂದರೆ ಸಾಮಾನ್ಯ ಪ್ರಜ್ಞೆಯನ್ನು ಕೂಡ ಜನ ತೋರಲಿಕ್ಕೆ ಬಯಸುವುದಿಲ್ಲ. ಆದರೆ ಇದನ್ನು ನಾವು ನಾಗರಿಕ ಸಮಾಜ ಖಂಡನೆ ಮಾಡಬೇಕು. ಬರೀ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಈ ಒಂದು ಕಾಲಘಟ್ಟದಲ್ಲಿ ಪ್ರತಿಭಟನೆ ಮಾಡಿದರೆ ಸಾಕಾಗಲಿಕ್ಕಿಲ್ಲ. ಮುಂದಿನ ದಿವಸಗಳಲ್ಲಿ ನಾವು ನಮಗೆ ಯಾವುದು ಆರೋಗ್ಯ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಏನು ವೈದ್ಯಕೀಯ ರಂಗ ನಡ್ಕೊಳ್ತಾ ಇದೆ ಅದು ಇದೇ ರೀತಿ ಮುಂದುವರಿಬೇಕಾದರೆ ಖಂಡಿತವಾಗಿ ನಮಗೆ ರಕ್ಷಣೆ ಬೇಕು. ರಕ್ಷಣೆ ಅಂತ ಹೇಳಿದರೆ ನಾವು ವೈದ್ಯರು ಕತ್ತಿ ಚೂರು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗೆ ರಕ್ಷಣೆ ಕಾನೂನಾತ್ಮಕವಾಗಿ ಏನು ಕೊಡಬೇಕೋ ಅದನ್ನು ಸರ್ಕಾರ ಕೊಡಬೇಕು. ಕೇಂದ್ರೀಯ ಸಂಸ್ಥೆಗಳು, ಸರ್ಕಾರ ನಮಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಏನು ಅನುಕೂಲ ಮಾಡಿಕೊಡಬೇಕೋ ಅಂಥ ರಕ್ಷಣೆಯನ್ನು ಈ ಸಂದರ್ಭದಲ್ಲಿ ನಮಗೂ ಕೊಡಬೇಕನ್ನುವಂಥ ಒಕ್ಕೊರಲಿಂದ ಆಗ್ರಹವನ್ನು ಮಾಡ್ತಿದ್ದೇವೆ. ನಾವು ಇವತ್ತು ಶಾಂತಿಯುತವಾಗಿ ಮೌನವಾಗಿ ಬಂದು ಪ್ರತಿಭಟನೆ ಮಾಡಿದ್ದೇವೆ. ಆದರೆ ನಮ್ಮ ಬೇಡರಿಕೆಗಳು ಮುಂದಿನ ದಿವಸಗಳು ಈಡೇರದಿದ್ದಲ್ಲಿ ನಾವು ಕೂಡ ಬೇರೆ ಜನರ ಹಾಗೆ ಕೂಡ ಬೀದಿಗಿಳಿದು ಮತ್ತೆ ಪ್ರತಿಭಟನೆ ಮಾಡುವಂಥ ಒಂದು ಸಂದರ್ಭವನ್ನು ಸರ್ಕಾರವಾಗಲಿ ಅಥವಾ ಯಾವುದೇ ಒಂದು ರಕ್ಷಣಾತ್ಮಕ ಇಲಾಖೆಗಳಾಗಲಿ ಅದು ನಡೆಯುವಂತೆ ನಡ್ಕೊಳ್ಬಾರ್ದು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮೆಲ್ಲ ವೈದ್ಯಕೀಯ ವೈದ್ಯರ ಪರವಾಗಿ ಎಲ್ಲ ಪ್ಯಾರಾಮೆಡಿಕಲ್ಸ್ ಹಾಗೂ ಇನ್ನಿತರ ವೈದ್ಯಕೀಯ ಸಿಬ್ಬಂದಿಯ ಪರವಾಗಿ ಕರ್ನಾಟಕ ಸರ್ಕಾರಿ ವೈದ್ಯಕೀಯ ಸಂಘದ ಜಿಲ್ಲೆಯ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ನಾವು ಕೂಡ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂಡರ್ ಬರ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮನವಿ ಕೂಡ ಇವ್ರ ಜೊತೆಗೆ ನಾವು ಸೇರಿಕೊಂಡು ನಾವು ಇವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದೀವಿ. ಆಸ್ಪತ್ರೆಗಳಲ್ಲಿ ಯಾವುದೇ ಸಾರ್ವಜನಿಕ ತೊಂದರೆ ಆಗದಿದ್ದಂಗೆ ನಾವು ತುರ್ತು ಸೇವೆಗಳನ್ನು ಕೊಡ್ತಾ ಇದ್ದೇವೆ. ಒಳರೋಗಿಗಳಿಗೆ ಸಂಪೂರ್ಣ ಸೇವೆ ಸಿಗುತ್ತಾ ಇದೆ. ಹೌದು, ಏನು ಹೌದು, OPDಗಳನ್ನು ನಾವು ತಾತ್ಕಾಲಿಕ ಸ್ಥಗಿತ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಸಾವು ನೋವುಗಳು ಆಗದೇ ಇದ್ದಾಗೆ ನಾವು ಖಂಡಿತವಾಗಿ ನೋಡ್ಕೊಳ್ತೇವೆ. MNC ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಕೇವಲ ಹೊರರೋಗಿ ವಿಭಾಗವನ್ನು ಮಾತ್ರ ತಾತ್ಕಾಲಿಕವಾಗಿ ನಾವು ಸ್ಥಗಿತ ಮಾಡಿದ್ದೇವೆ ಸಾಂಕೇತಿಕವಾಗಿ. ನಮ್ಮೆಲ್ಲರ ಪರವಾಗಿ, ಒಂದು ನಿಮಿಷ ಇಜ್ಜೆ ಕೇಳಿ, ಎಲ್ಲರ ಪರವಾಗಿ ನಾನು ನಮ್ಮ ಮನವಿಯನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರವರಿಗೆ ಕೊಡ್ತಾ ಇದ್ದೇನೆ. ನಮ್ಮ ವೈದ್ಯಕೀಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ವೈದ್ಯರ ಮೇಲೆ ಅತ್ಯಾಚಾರ ಆಗಿದೆ, ಅದನ್ನು ಖಂಡಿಸಿ ತಾವೆಲ್ಲ ನೀಡುವಂತಹ ಈ ಒಂದು ಮನವಿಯನ್ನು ನಾನು
ಸರ್ಕಾರಕ್ಕೆ ಕಳಿಸಿಕೊಡ್ತೇನೆ ಮತ್ತು ನಾವೆಲ್ಲರೂ ನಿಮ್ಮ ಪರವಾಗಿ ಇದ್ದೇವೆ ಅನ್ನೋ ಒಂದು ಮಾತನ್ನು ನಾನು ಕೊಡ್ತೇನೆ.